ನೂರಾರು ವರ್ಷದ ಹಳೆಯ ರೈಲ್ವೆ ಸ್ಟೇಷನ್ ಅಂದ್ರೆ ಹೆರಿಟೇಜ್ ರೈಲ್ವೆ ಸ್ಟೇಷನ್ ಅತ್ತ ನಮ್ಮ ಪಯಣ ಇವತ್ತು. ಇಲ್ಲಿರುವಂತಹ ರೈಲ್ವೆ ಸ್ಟೇಷನ್ ನ ಯಾವ ರೀತಿ ರಿಸ್ಟೋರೇಷನ್ ಮಾಡ್ತಿದ್ದಾರೆ, ಯಾವ ರೀತಿ ಅದನ್ನ ಪುನರಾವರ್ತನೆ ಮಾಡಿದ್ದಾರೆ, ಯಾವ ರೀತಿ ಕನ್ವರ್ಟ್ ಮಾಡಿದ್ದಾರೆ, ಅದನ್ನ ನಿಮಗೆ ತಿಳಿಸ್ಕೊಡುವಂತ ಪ್ರಯತ್ನ ನಾನು ಇವತ್ತು ಮಾಡ್ತೀನಿ. ಸದ್ಯ ನಾನು ಹೆರಿಟೇಜ್ ರೈಲ್ವೆ ಸ್ಟೇಷನ್ ಅಲ್ಲಿ ಒಂದಾಗಿರುವಂತಹ ನಂದಿ ಹಾಲ್ಟ್ ರೈಲ್ವೆ ಸ್ಟೇಷನ್ ಹತ್ರ ಇದ್ದೀನಿ. ಇಲ್ಲಿ ಯಾವ ರೀತಿ ಹೆರಿಟೇಜ್ ರೈಲ್ವೆ ಸ್ಟೇಷನ್ ರಿಸ್ಟೋರೇಷನ್ ವರ್ಕ್ ನಡೀತಾ ಇದೆ ಅಂತ. ಸದ್ಯ ನಾನು ಬೆಂಗಳೂರು ಡಿವಿಷನ್ ನ ADRM ಆಗಿರುವಂತಹ ಕುಸುಮಾ ಹರಿಪ್ರಸಾದ್ ಅವ್ರು ನಮ್ ಜೊತೆ ಇದ್ದಾರೆ, ನಾನು ಅವ್ರನ್ನೇ ಕೇಳ್ತಾ ಹೋಗ್ತೀನಿ. ಮ್ಯಾಮ್, ಮೊದಲಿಗೆ ಎಷ್ಟು ಹೆರಿಟೇಜ್ ರೈಲ್ವೆ ಸ್ಟೇಷನ್ ನೀವು ಈ ತರ ರಿಸ್ಟೋರೇಷನ್ ವರ್ಕ್ ಮಾಡ್ತಾ ಇದ್ದೀರಾ? ಬ್ಯಾಂಗ್ಳೂರ್ ಡಿವಿಷನ್ ಅಲ್ಲಿ ಇವಾಗ ಈ ಕೋಲಾರ್ ಚಿಕ್ಕಬಳ್ಳಾಪುರ್ ಮತ್ತೆ ಬ್ಯಾಂಗ್ಳೂರ್ ರೈಲ್ವೆ ಬಂದ್ಬಿಟ್ಟು ಹಳೇದಾದ ಹೆರಿಟೇಜ್ ರೈಲ್ವೆ ಲೈನ್ ಇದು. ಇದರಲ್ಲಿ ಮುಖ್ಯವಾಗಿ ನಾವು ಯಲಹಂಕದಿಂದ ತಗೊಂಡ್ರೆ ದೊಡ್ಡಜಲ ಇರ್ಬೋದು, ಅವತಿಹಳ್ಳಿ, ದೇವನಹಳ್ಳಿ, ನಂದಿ ಹಾಲ್ ಸ್ಟೇಷನ್ನು, ಚಿಕ್ಕಬಳ್ಳಾಪುರ, ಕೋಲಾರು, ಶಿಡ್ಲಘಟ್ಟ, ಚಿಂತಾಮಣಿ, ಹೊರಗಾಂವ್ ಅಂತ ಇದೆ, ಚಾಂಪಿಯನ್ ಅಂತ ಇದೆ, ಬೆಮೆಲ್ ಅಂತ ಇದೆ, ಆ ಸ್ಟೇಷನ್ಸ್ ಎಲ್ಲ ನಮ್ದು ಹೆರಿಟೇಜ್ ರೈಲ್ವೆ ಸ್ಟೇಷನ್ಸು. ಇದನ್ನ 1909 ಒಳಗಡೆ ಕಟ್ಟಿರುವಂತಹ ರೈಲ್ವೆ ಸ್ಟೇಷನ್ ಇದು. ಇದು ಇನಿಷಿಯಲಿ ಇವಾಗ ನೀವು ಮೊದಲಾಗಿ ಕಂಪೇರ್ ಮಾಡಿದ್ರೆ ದೊಡ್ಡಜಾಲ ಇರ್ಬೋದು, ಅವತಿಹಳ್ಳಿ ಇರ್ಬೋದು, ಅದೇ ರೀತಿ ದೇವನಹಳ್ಳಿ ಸ್ಟೇಷನ್ ನೋಡಿಕೊಂಡ್ರೆ ಅದು ಸ್ವಲ್ಪ ಸಣ್ಣ ಸ್ಟೇಷನ್ಸು. ಒಂದು ಹಾಲ್ ಇದೆ, ಟಿಕೆಟಿಂಗ್ ಕೌಂಟರ್ ಇದೆ, ಅದೇ ರೀತಿ ವರಾಂಡ ಇದೆ. ಇದು ಏನಾಗಿದೆ ಅಂದರೆ ಇದರಲ್ಲಿ 3 ಹಾಲ್ ಇದೆ. ಅಂದರೆ ಇದು ಪೋರ್ಷನ್ ನೀವು ನೋಡ್ಬೋದು, ತುಂಬ ದೊಡ್ಡದಾಗಿದೆ. ನೀವೀಗ ರೆಸ್ಟೋರೇಷನ್ ವರ್ಕ್ ಆಗ್ತಾ ಇದೆ, ನೋಡ್ಬೋದು. ಈಗ ವಾಲಲ್ಲಿ ಅದು ಹಳೆ ಇದು ಕಡಪ ಕಲ್ಲಿದೆ, ಅದು ಬೆನ್ಸು ಕಲ್ಲಿದೆ, ಅದು ಗ್ರಾನೈಟ್. ಅದನ್ನ ನಾವು ಏನ್ ಮಾಡಿ ಕಾಸ್ಟಿಕ್ ಸೋಡಾನ ತುಂಬಾನೇ ಡೈಲ್ಯೂಟ್ ಮಾಡಿ ವಾಟರ್ ಅಲ್ಲಿ ಅದನ್ನ ನಾವು ಅದು ಒರಿಜಿನಾಲಿಟಿ ಏನಿದೆ, ಅದು ಮೂಲತಃ ಯಾವ ರೀತಿ ಮಾಡಿದ್ದಾರೆ, ಅದನ್ನ ಅದೇ ರೀತಿ ನಾವು ರೆಸ್ಟೋರೇಷನ್ ಮತ್ತು ಕನ್ಸರ್ವೇಷನ್ ಮಾಡ್ತಾ ಇದೀವಿ. ಇದು ಹಳೆ ಕಾಲದಲ್ಲಿ ನೀವು ನಮ್ಮ ಹಳ್ಳಿ ಮನೆಗಳಲ್ಲೆಲ್ಲ ನೋಡಿದ್ರೆ ಇದು ತೋರಿಸ್ಬೋದು. ಇದೆಲ್ಲ ಇದು ಎಡ್ಜ್ ಅಲ್ಲಿ ಕೊಡ್ತಾರೆ, ಇದು ರಾಫ್ಟರ್ ನೋಡಿ ಇದು ಹಿಂಗ್ ಬರ್ತದೆ. ಇದನ್ನ ನಾವು ಹಿಂಗೇನೆ ಪಾಲಿಶ್ ಮಾಡಿ ಪೇಂಟ್ ಮಾಡಿ ಇದನ್ನೇ ನಾವು ಫಿಕ್ಸ್ ಮಾಡ್ತೀವಿ. ಈ ನಿಮ್ಗೆ ಈ ಪ್ಲಾನ್ ಹೊಳ್ದಿದ್ದೆ ಹೇಗೆ ಮ್ಯಾಮ್, ಇದನ್ನ ಹಾಗೆ ರಿಟೇನ್ ಮಾಡ್ಬೇಕು ಈ ತರ ಎಲ್ಲ ನಿಮ್ಗೆ ಅನ್ಸಿದ್ ಯಾವಾಗ? ಅಲ್ಲ, ರೈಲ್ವೆ ಇದು ಇವಾಗೇನು ನಾವು ಹೆರಿಟೇಜ್ ನ ರೆಸ್ಟೋರೇಷನ್ ಮಾಡ್ತಾ ಇಲ್ಲ. ತುಂಬಾ ವರ್ಷದಿಂದ ಇಂಡಿಯನ್ ರೈಲ್ವೆ ಹೆರಿಟೇಜ್ ಬಿಲ್ಡಿಂಗ್ ಇರ್ಬೋದು, ಐಟಮ್ಸ್ ಇರ್ಬೋದು, ಲೋಕೋ ಇರ್ಬೋದು, ಅದನ್ನೆಲ್ಲ ನಾವು ರೆಸ್ಟೋರೇಷನ್ ಮಾಡ್ತಾ ಇದೀವಿ. ಒಂದು ಏನಂದ್ರೆ ಈ ಹೆರಿಟೇಜ್ ಸ್ಟೇಷನ್ ನಾವು ಏನ್ ರೆಸ್ಟೋರೇಷನ್ ಮಾಡ್ತಾ ಇದೀವಲ್ಲ, ಈ ರೈಲ್ವೆ ಸ್ಟೇಷನ್ ಇವಾಗ್ಲೂ ಕೂಡ ಚಾಲನೆ ಇದೆ. ಇದು ಟಿಕೆಟ್ ಕೌಂಟರ್, ಓಕೆ, ಹಳೆಯದಾಗಿ ಯೂಸ್ ಮಾಡ್ತಿದ್ದಂತ ಟಿಕೆಟ್ ಕೌಂಟರ್. ಇವಾಗ್ಲೂ ಕೂಡ ನಾವು ಟಿಕೆಟ್ ಕೌಂಟರ್ ಆಗಿ ಇದನ್ನ ಯೂಸ್ ಮಾಡ್ತಾ ಇದೀವಿ. ಈ ಬಿಲ್ಡಿಂಗ್ ಏನು ಒಂದು ಹಿಸ್ಟಾರಿಕಲ್ ಇಂಪಾರ್ಟೆನ್ಸ್ ಅಂದ್ರೆ, ಆರ್ಕಿಟೆಕ್ಚರ್ ಇಂಪಾರ್ಟೆನ್ಸ್ ಇಸ್ ವೆರಿ ಗುಡ್. ಹೆಂಗಂದ್ರೆ ಇದರಲ್ಲಿ ಬೋತ್ ಬ್ರಿಟಿಷರ್ಸ್ ಕಾಲೋನಿಯಲ್ ಏನಿದೆ ಆರ್ಕಿಟೆಕ್ಚರ್ ಮಾಡಲ್ಲು, ಅದು ಮತ್ತೆ ನಮ್ಮ ಲೋಕಲ್ ಇಂಡಿಜಿನಸ್ ಏನು ಆರ್ಕಿಟೆಕ್ಚರಲ್ ಸ್ಟೈಲ್ ಇದೆ, ಎರಡೂ ಕೊಲಾಬ್ರೇಷನ್ ಮಾಡಿಕೊಂಡು ಇದನ್ನ ಹೈಬ್ರಿಡ್ ಮಾಡೆಲ್ ಅಲ್ಲಿ ಈ ಬಿಲ್ಡಿಂಗ್ ನ ಕಟ್ಟಿದ್ದಾರೆ. ಈ ಬಿಲ್ಡಿಂಗ್ ರೆಸ್ಟೋರೇಷನ್ ಬಂದು ಶುರುವಾಗಿ ಸ್ವಲ್ಪ ತಿಂಗಳಾಯ್ತು. ಇವಾಗ ನೀವೇನು ಬಿಲ್ಡಿಂಗ್ ನೋಡ್ತಿದ್ದೀರಾ, ಆ ಬಿಲ್ಡಿಂಗ್ ಅಲ್ಲಿ ಕಾಲಮ್ ಅಥವಾ ಬೀಮ್ ಇಲ್ಲ. ಸೊ ಎಲ್ಲ ಇಟ್ಟಿಗೆ ದಪ್ಪದ ಮೇಲೇನೆ, ಇಟ್ಟಿಗೆ ಅಥವಾ ಈ ಕೇಸಲ್ಲಿ ಕಲ್ಲು, ಕಲ್ಲಿಂದ ಏನು ದಪ್ಪ ಇದೆ ಅದ್ರ ಮೇಲೇನೆ ಕಟ್ಕೊಂಡು ಹೋಗಿರ್ತಾರೆ. ಸೊ ಅದರಲ್ಲಿ ಚಾಲೆಂಜ್ ಏನಂದರೆ, ಈಗ ಸುಣ್ಣ ಮಾಡ್ತೀವಿ, ಸುಣ್ಣದ ಪ್ಲಾಸ್ಟ್ರಿಂಗ್ ಮಾಡ್ತೀವಿ, ಇಟ್ಟಿಗೆ ಆದರೆ ಬೇಗ ನೀರು ಅಬ್ಸರ್ವ್ ಮಾಡ್ಕೊಂಡು ಬೇಗ ಡ್ರೈ ಆಗಿಬಿಡುತ್ತೆ, ಇದರಲ್ಲಾದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸದ್ಯ ನಾವಿವಾಗ ಕೆಂಪೇಗೌಡರು ಜನ್ಮ ಸ್ಥಳ ಆವತಿಹಳ್ಳಿಯಲ್ಲಿದ್ದೀವಿ. ಇಲ್ಲಿನ ಹೆರಿಟೇಜ್ ರೈಲ್ವೆ ಸ್ಟೇಷನ್ ಇದು ಕಂಪ್ಲೀಟ್ ಆಗಿ ರೆಡಿ ಆಗಿದೆ. ಹಳೆ ಕಾಲದಲ್ಲಿ ಇದ್ದಾಗ ಇದನ್ನ ಟಿಕೆಟ್ ಕೌಂಟರ್ ಆಗಿ ಯೂಸ್ ಮಾಡ್ತಾ ಇದ್ರು. ಇದು ಲೈನ್ ತುಂಬಾ ರಶ್ ಆಗುತ್ತೆ ಅಂದ್ಬಿಟ್ಟು ಇದು ಒಂದು ಅಡ್ಡಕ್ಕೋಸ್ಕರ ಇದೊಂದು ಸ್ಲ್ಯಾಬ್ ಇಟ್ಟಿದ್ದಾರೆ. ಇಲ್ಲಿ ಇಲ್ಲಿಂದ ನಿಂತ್ಕೊಂಡು ಅಲ್ಲಿ ಟಿಕೆಟ್ ನ ತಗೊಳ್ಬೋದಾಗಿತ್ತು. ಇವಾಗ ಕೂಡ ನಾವು ಇದನ್ನೇ ಟಿಕೆಟ್ ಕೌಂಟರ್ ಆಗಿ ನಾವು ಯೂಸ್ ಮಾಡ್ತಾ ಇದ್ವಿ. ಇದು ಹೆರಿಟೇಜ್ ವರ್ಕ್ ಸ್ಟಾರ್ಟ್ ಆದಾಗ ಇದು ತುಂಬಾನೇ ಇದು ಏನು ವಾಲ್ ಎಲ್ಲ ಇದಾಗಿತ್ತು, ಸೀಪೇಜ್ ಇತ್ತು, ಕ್ರಾಕ್ಸ್ ಎಲ್ಲ ಬಿಟ್ಟಿತ್ತು, ಅದೇ ರೀತಿ ಟೈಲ್ಸ್ ಎಲ್ಲ ತುಂಬಾ ಹಳೇದಾಗಿತ್ತು. ಈಗ ಇವಾಗ ನೋಡಿದ್ರೆ ನೀವು ಎಕ್ಸಾಕ್ಟ್ ಆಗಿ ಇದು ರಿಪೇರಿ ಮಾಡಿರೋದೇ ಅನ್ಸಲ್ಲ, ಇದು ಹೊಸದಾಗಿರುವಂತ ನೋಡಕ್ ನಂಗೆ ನೋಡ್ಬೋದು. ಗ್ರಾನೈಟ್ಸ್ ಹಳೇದೇನಿದೆ ಅದನ್ನೇ ನಾವು ವಾಶ್ ಮಾಡಿ ಅದನ್ನೇ ರೀಫಿಕ್ಸ್ ಆಗಿ ಮಾಡಿದ್ದೀವಿ. ಇದೆಲ್ಲ ಟೀ ಕುಡ್ಸು, ಟೀ ಗುಡ್ ಹಳೇದೇನಿದೆ ಟೀ ಕುಡ್ ಅದನ್ನೇ ನಾವು ಪಾಲಿಶ್ ಮಾಡಿ ಹಾಕಿದೀವಿ. ಈ ರಾಫ್ಟರ್ ಅಷ್ಟೇ ಕೂಡ ಡ್ಯಾಮೇಜ್ ಆಗಿರೋದನ್ನೆಲ್ಲ ನಾವು ಸ್ವಲ್ಪ ರಿಪೇರಿ ಮಾಡಿ ಅದನ್ನೇ ಕೂಡ ನಾವು ಇದು ಏನು ಇನ್ಸ್ಟಾಲ್ ಮಾಡಿದ್ದೀವಿ. ಓಕೆ, ಇದು ಎಂಟ್ರಿ, ಇದು ಎಂಟ್ರಿ ನೋಡ್ಬೋದು. ಇದು ಟೀ ಕುಡ್ ಆ ತರನೇ ಇದೆ. ಅದೇ ರೀತಿ ಇಲ್ಲಿ ನೀವು ನೋಡ್ಬೋದು ಹಳೆ ಕಾಲದ ಸ್ವಿಚಸ್, ಹಳೆ ಕಾಲದ ಸ್ವಿಚಸ್
ಅದು ಇವಾಗ್ಲೂ ಇದು ವರ್ಕಿಂಗ್ ಆಗಿದೆ. ಇದನ್ನ ನಾವು ಅದೇ ರೀತಿ ನಾವು ರಿಟೇಲ್ ಮಾಡಿದೀವಿ. ಓಕೆ, ಈ ಟೈಲ್ಸ್ ಹಳೆ ಕಾಲದ ಅಥವಾ ಇದು ಹಳೆದನ್ನೆ? ಇದನ್ನ ನಾವು ವಾಶ್ ಮಾಡಿ ಪಾಲಿಶ್ ಮಾಡಿ ಇದು ಅದೇ ರೀತಿ ರಿಟೇನ್ ಮಾಡಿದೀವಿ. ಹೊಸ ತರ ಕಾಣಿಸೋ ತರ ಮಾಡಿದೀರಾ? ಮಾಡಿದೀವಿ. ನೀವು ಮೇಲ್ಗಡೆ ನೋಡ್ಬೋದು ಇದು ಗ್ಯಾಬಲ್ ಸ್ಟ್ರಕ್ಚರ್ಸ್, ಅದೆಲ್ಲ ಟೀ ಕುಡ್. ಹಳೆ ಕಾಲದಲ್ಲಿ ಯಾವ ರೀತಿ ಲೋಕಲ್ಲಿ ಅವೈಲೇಬಲ್ ಇರುವಂತಹ ಟೀ ಕುಡ್ ನ ಯೂಸ್ ಮಾಡಿದ್ರು, ಅದೇ ಟೀ ಕುಡ್ ನ ನಾವು ಯೂಸ್ ಮಾಡಿರೋದು. ಮತ್ತೆ ಮಂಗಳೂರು ಸ್ಟೈಲ್ಸ್ ಯೂಸ್ ಮಾಡಿದ್ದಾರೆ, ಅದನ್ನ ನಾವು ವಾಶ್ ಮಾಡಿ ಸೇಮ್ ಟೈಲ್ಸ್ ನ ಮತ್ತೆ ಹಾಕಿದೀವಿ. ನೀವು ಮಾಡ್ಬೋದು, ಪ್ರತಿ ಬೆಳಕಿಗೋಸ್ಕರ ನಾಲ್ಕು ಕಡೆನೂ ಒಂದು ಸರ್ಕ್ಯುಲರ್ ವಿಂಡೋಸ್ ಹಳೆ ಕಾಲದಲ್ಲಿ ಹೆಂಗಿದೆ ಅದೇ ರೀತಿ ಇದೆ, ಅದನ್ನು ಕೂಡ ನಾವು ರಿಟೈನ್ ಮಾಡಿದ್ವಿ. ಈ ಹೆರಿಟೇಜ್ ಸ್ಟೇಷನ್ ಬಗ್ಗೆ, ಇದ್ರ ಹಿಸ್ಟ್ರಿ ಬಗ್ಗೆ ಹೇಳ್ತಾ, ಇಲ್ಲಿ ಎರಡು ರೈಲ್ವೆ ಸ್ಟೇಷನ್ ಇದೆ ನಾನು ಗಮನಿಸ ಹಾಗೆ, ಹಳೆಯದು ಒಂದು ಹೊಸದು. ಸೋ ಯಾವ ರೀತಿ ಇದನ್ನ ಬೈಫರ್ಕೇಟ್ ಮಾಡಿದೀರಾ? ಆಕ್ಚುಲಿ ಇವಾಗ ನೀವು ಎಲ್ಲಿ ನಿಂತಿದ್ದೀರಾ, ಇದು ಹೆರಿಟೇಜ್ ಬಿಲ್ಡಿಂಗ್. ಇದು ತುಂಬಾನೇ ಬ್ಯಾಡ್ ಕಂಡೀಷನ್ ಅಲ್ಲಿ ಇತ್ತು, ಅಂದ್ರೆ ಇದೆಲ್ಲ ಕ್ರಾಕ್ಸ್ ಎಲ್ಲ ಆಗೋಗಿತ್ತು ಗೋಡೆ. ಈ ಇದು ಏನೋ ಟೈಲ್ಸ್ ಎಲ್ಲ ತುಂಬಾನೇ ಡ್ಯಾಮೇಜ್ ಆಗಿತ್ತು, ಸೀಪೇಜಸ್, ಡ್ಯಾಂಪ್ನೆಸ್ ಅಂತಾರಲ್ಲ ಅದೆಲ್ಲ ತುಂಬಾನೇ ಆಗೋಗಿತ್ತು. ಹಾಗಾಗಿ ನಾವು ಈ ಸ್ಟೇಷನ್ಗೆ ಅವಾಗ ತುಂಬಾ ಜನ ಇಲ್ಲಿಂದ ಟ್ರಾವೆಲ್ ಮಾಡೋದ್ರಿಂದ ಸೌಕರ್ಯ ಕೊಡೋಕ್ಕೋಸ್ಕರ ಹೊಸದಾದ ರೈಲ್ವೆ ಸ್ಟೇಷನ್ ನಾವು ಕನ್ಸ್ಟ್ರಕ್ಟ್ ಮಾಡಿದ್ವು. ಕನ್ಸ್ಟ್ರಕ್ಷನ್ ಮಾಡಿದಾಗ ಇಲ್ಲಿ ಒಂದು ರ್ಯಾಂಪ್ ಇತ್ತು, ನೀವು ನೋಡ್ಬೋದು ಆ ಕಡೆ ಸೈಡ್ ರ್ಯಾಂಪ್ ಇದೆ ಅದು. ಆ ರ್ಯಾಂಪ್ ಈ ಹೆರಿಟೇಜ್ ಸ್ಟೇಷನ್ ನ ಇದು ಮಾಡ್ತಾ ಬ್ಲಾಕ್ ಮಾಡ್ತಾ ಇತ್ತು. ಸೊ ದಟ್ ನಾವು ರಿನೋವೇಷನ್ ವರ್ಕ್ ತಗೊಂಡಾಗ ರ್ಯಾಂಪ್ನ ಇಲ್ಲಿಂದ ನಾವು ಆ ಕಡೆ ಶಿಫ್ಟ್ ಮಾಡಿ ಅಲ್ಲಿಂದ ಪ್ಯಾಸೆಂಜರ್ಗೆ ಹೋಗಂಗೆ ಮಾಡಿ ಇದು ಓನ್ಲಿ ಹೆರಿಟೇಜ್ ಲೊಕೇಶನ್ ಅಂತ ಮಾಡಿಕೊಂಡ್ವು. ಈ ವಾಲ್ ಅಲ್ಲಿ ನಾವೊಂದು ನೈಟ್ ಅಲ್ಲಿ ಈವ್ನಿಂಗ್ ಟೈಮ್ ಎಜುಕೇಶನಲ್ ವಿಡಿಯೋ ಸಾಟರ್ಡೆ ಸಂಡೆ ಆತರ ಮಾಡ್ಬೋದು, ಅಂದ್ರೆ ವಿಜುವಲ್ಸ್ ಎಲ್ಲ ಹಾಕಿ, ಅದೊಂದು ರಿಕ್ವೆಸ್ಟ್ ಬಂದಿದೆ, ಅದನ್ನ ನಾವು ಟ್ರೈ ಮಾಡ್ತಾ ಇದೀವಿ. ಯಾ, ಇದು ಸಿಂಗಲ್ ಲೈನ್ ಇರೋದ್ರಿಂದ ತುಂಬಾ ಟ್ರೈನ್ ಆಪರೇಷನ್ ಡಿಫಿಕಲ್ಟೀಸ್ ಆಗ್ತಾ ಇದೆ. ಮತ್ತೆ ಇಲ್ಲಿ ತುಂಬಾನೇ ಹಿಸ್ಟಾರಿಕಲ್ ಪ್ಲೇಸಸ್ ಇದೆ, ಅದೇ ರೀತಿ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಇದೆ, ಮತ್ತೆ ಇದು ಸಿಟಿಗೆ ತುಂಬಾ ಹತ್ರ ಆಗಿರೋದ್ರಿಂದ ಡೈಲಿ ಕಮ್ಯುಟರ್ಸ್ ತುಂಬಾನೇ ರಿಕ್ವೆಸ್ಟ್ ಇರೋದ್ರಿಂದ ಏರ್ಪೋರ್ಟ್ ಹೋಗೋರು ಇದೆ. ಹಾಗಾಗಿ ಏನಾಗಿದೆ ಅಂದ್ರೆ ಇವಾಗ ಡಬ್ಲಿಂಗ್ ರಿಕ್ವೆಸ್ಟ್ ಇತ್ತು, ಹಾಗಾಗಿ ರೈಲ್ವೆ ಬೋರ್ಡ್ ಎರಡ್ ಫೇಸ್ ಅಲ್ಲಿ ಡಬ್ಲಿಂಗ್ ಅಪ್ರೂವಲ್ ಸ್ಯಾಂಕ್ಷನ್ ಮಾಡಿದ್ದಾರೆ. ದೇವನಹಳ್ಳಿಯಿಂದ ಬಂಗಾರಪೇಟೆವರೆಗೂ ವಯಾ ಕೋಲಾರ್ ಎಲೆಕ್ಟ್ರಿಫಿಕೇಶನ್ ಮಾಡಿ ಆಟೋಮೆಟೆಡ್ ಸಿಗ್ನಲ್ ಅಂತ ಹೇಳ್ತೀವಿ, ಅದನ್ನು ಇನ್ವಾಲ್ವ್ ಮಾಡಿಕೊಂಡು ಈ ಲೈನ್ನ ಡಬ್ಲಿಂಗ್ ವರ್ಕ್ ಮಾಡ್ತೀವಿ. ಫಸ್ಟ್ ರಿನೋವೇಷನ್ ಆದಂತಹ ಹೆರಿಟೇಜ್ ರೈಲ್ವೆ ಸ್ಟೇಷನ್ ಇದು, ಇದ್ರ ಬಗ್ಗೆ ಹೇಳಿ, ಎಷ್ಟು ಚಾಲೆಂಜಿಂಗ್ ಅನಿಸ್ತಾ ಇತ್ತು ನಿಮಗೆ ಫಸ್ಟ್ ಇದನ್ನು ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಾಗ? ಆಕ್ಚುಲಿ ಈ ರೈಲ್ವೆ ಸ್ಟೇಷನ್ ಸ್ಟಾರ್ಟ್ ಹೆರಿಟೇಜ್ ವರ್ಕ್ ನಾವು ಸ್ಟಾರ್ಟ್ ಮಾಡಬೇಕಾದ್ರೆ ನಮ್ಮ ಹತ್ರ ಹೆರಿಟೇಜ್ ಫಂಡ್ ಇರಲಿಲ್ಲ, ಹಂಗಾಗಿ ನಾವು ಇಮಿಡಿಯೇಟ್ ಆಗಿ ಇವಾಗ ಮಾಡಲೇಬೇಕಂತ ಚಾಲೆಂಜ್ ಇದ್ದಾಗ ವಿ ಇಂಟ್ರಾಕ್ಟೆಡ್ ವಿತ್ ಇಂಟ್ಯಾಕ್ಟ್ ಅಂತ ಒಂದು ಸಂಸ್ಥೆ ಇದೆ, ಯಾವ ರೀತಿ ಇದೆ ಅದನ್ನ ಅದೇ ರೀತಿ ನಾವು ರಿಟೈನ್ ಮಾಡಿಕೊಂಡು ಯಾವ ರೀತಿ ಇದನ್ನ ರಿನೋವೇಷನ್ ಮಾಡ್ಬೋದು ಅನ್ನೋದು ಡಿಸ್ಕಷನ್ ಆಯಿತು. ಪ್ಲಾನಿಂಗ್ ಎಲ್ಲ ಡಿಸ್ಕಷನ್ ತುಂಬಾನೇ ಆಲ್ಮೋಸ್ಟ್ 1-6 months ತಗೊಳ್ತಿದ್ದು ಪ್ಲಾನ್ ಮಾಡೋದಕ್ಕೇನೆ. ಇದೇ ಸ್ಫೂರ್ತಿ ಬೇರೆ ಹೆರಿಟೇಜ್ ಸ್ಟೇಷನ್ಸ್ಗಳು ರೆಡಿ ಆಗೋದಕ್ಕೆ ಈ ಸ್ಟೇಷನ್ ಮೇನ್ ರೀಸನ್. ಆಕ್ಚುಲಿ ನೀವು ಹೇಳೋದು ಅದು ನಿಜನೇ, ಬಿಕಾಸ್ ಇದು NH 44 ಅಲ್ಲಿ ಇದೆ, ಹಾಗಾಗಿ ಜನ ಎಲ್ಲ ನೋಡ್ಬಿಟ್ಟು ಈ ಸ್ಟೇಷನ್ ತುಂಬಾ ಚೆನ್ನಾಗಿ ಬಂದಿದೆ ಅಂತ ದೇ ಅಪ್ರಿಷಿಯೇಟೆಡ್ ವೆರಿ ಮಚ್. ಹಂಗಾಗಿ ಇನ್ನು ನೆಕ್ಸ್ಟ್ ಸ್ಟೇಷನ್ಗಳು ನಾವು ರಿನೋವೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು. ಇವಾಗ ಸದ್ಯಕ್ಕೆ ನಾವು ಆರ್ಟ್ ಗ್ಯಾಲರಿ ಮಾಡಬೇಕು ಅಂದ್ಕೊಂಡಿದ್ದೀವಿ. ವೀಕೆಂಡ್ಸಲ್ಲಿ ಬರಂಗೆ ಇವಾಗ ಟೆಕ್ಕಿಸ್ ಇರ್ತಾರಲ್ಲ ಅವರು ಕೂಡ ಒಂದು ಇಲ್ಲಿ ಬಂದು ದೇ ಕ್ಯಾನ್ ಸ್ಪೆಂಡ್ ದೇರ್ ಟೈಮ್, ಪ್ಲೇ ಏರಿಯಾ ಮಾಡ್ತಾ ಇದ್ದೀವಿ. ಅದೇ ರೀತಿ ಕೋಚ್ ರೆಸ್ಟೋರೆಂಟ್ ಕೂಡ ಇಲ್ಲಿ ಮಾಡೋ ಐಡಿಯಾ ಇದೆ. ಇವತ್ತು ಬೆಂಗಳೂರಿನಿಂದ ಚಿಕ್ಕಬಳ್ಳಾಪುರದವರೆಗೆ ಹೋಗುವಂತಹ ರೂಟ್ನಲ್ಲಿ ಇರುವಂತಹ ರೈಲ್ವೆ ಸ್ಟೇಷನ್, ಹೆರಿಟೇಜ್ ರೈಲ್ವೆ ಸ್ಟೇಷನ್ಗಳ ಪರಿಚಯವನ್ನ ನಿಮಗೆ ಮಾಡಿಕೊಡುವಂತಹ ಪ್ರಯತ್ನವನ್ನ ನಾವು ಮಾಡಿದ್ವಿ. ನಿಜಕ್ಕೂ ರೈಲ್ವೆ ಇಲಾಖೆಯ ಈ ಕಾರ್ಯ ಶ್ಲಾಘನೀಯ ಅಂತಾನೆ ಹೇಳಬಹುದು. ನೀವು ಸಹ ವೀಕೆಂಡ್ ನಲ್ಲಿ ಒಂದು ಟೂರ್ ಮಾಡಬೇಕು, ಮಕ್ಕಳಿಗೆ ಇಲ್ಲಿನ ಹೆರಿಟೇಜ್ ಸ್ಟೇಷನ್ ಬಗ್ಗೆ ಮಾಹಿತಿಯನ್ನ ಕೊಡಬೇಕು, ಆ ಥರ ಏನಾದ್ರು ಪ್ಲಾನ್ ಇದ್ರೆ ನೀವು ಖಂಡಿತ ಈ ಹೆರಿಟೇಜ್ ರೈಲ್ವೆ ಸ್ಟೇಷನ್ಗಳಿಗೆ ವಿಸಿಟ್ ಮಾಡಬಹುದು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ಅರ್ಪಿತಾ, ನ್ಯೂಸ್ ಫಸ್ಟ್, ಬೆಂಗಳೂರು.